College. College. Tumkur. Lingapa. Tumkuru Lingapa. 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 Kirti. Pagoda. Pagoda betta idhiya me? Eshsala. Onsala. Ishtu interesting betta iruttadu. Idu Dabasbette. Nam Shivagange. Hattidhiya me? Yakma. Time sigililla anta sir. You? Yes. Yakma nim hesru? Agali. Agali. Yarna? Agali ore se Agali. Chandana Nenmangala. Nelamangala. Renuka Chittaglikere. Tumkur sir. Tumkur sir. Teacher. Tam hesru nama teacher? Roopa sir. Roopamma. Chiknayakanadi. Neevu? Great story with you. You? No, must be right. Bitati edit bitra. Plastic kella edit bitra. Take it. Not. Guys, good one. Yaru good singer. Monorana. Nodidre na singer. Kunkolbekadre singer. Kishor sir idara Kishor sir idara mele kutkoli avurga aade adenu devaru nijavalu devaru thumba moosakana yaro obburige maatra haadelu shakti kodutare idu anya saraswati albittidare alle na namella kodakke enagidu sir devarige agala namella nanigu barala sir helu nodare gothagudare film tangu yavana aadbekku helu ಅದರೊಳಗೆ ನೀರು ಹೋಗೋದು ಎಲ್ಲ ನೋಡಿದ್ರೆ ಶಿವಲಿಂಗ ಅಷ್ಟು ಬೇಗ ಓಕೆ NSS ಇವ್ರಿಗೂ ಸರ್ ನೆನ್ನೆ ಐ ವಾಸ್ ಲೆಕ್ಚರ್ ನೆನ್ನೆ ಪರಿಚಯ ಆಗಿತ್ತು ಯೂತ್ ಟೀಮ್ ನನಗೆ ಸೊ ಹಂಗಾಗಿ ನಾವು ಯೂತ್ ಟೀಮ್ ಜೊತೆ ಬರ್ಬೇಕಾಗಿತ್ತು ನಮ್ದು ಯೋಗ ಕ್ಲಾಸ್ ಆಗಿತ್ತು ಡಿಲೇ ಆಯ್ತು ನಿಮ್ಮ ಜೊತೆ ಜಾಯಿನ್ ಆಯ್ತು ಹೇಳಿ ಬಂಗಾರಪ್ಪ ಯಾವ್ದು ಹೇಳ್ತಾ ಇದೆಯಾ ಹೆಂಗ ಓ ಬ್ಲೂಟೂತ್ ಇವ್ರ ಹೆಸರು ನಟೇಶ್ ಪೊಲೆಪಲ್ಲಿ ಅಹೋರಾತ್ರ ಅಂತ ಆಧ್ಯಾತ್ಮಿಕ ಚಿಂತಕರು ಸಮಾಜದ ಒಳಿತಿಗಾಗಿ ದೇಶ ಸೇವೆಗಾಗಿ ತಮ್ಮನ್ನ ತಾವು ತೊಡಗಿಸ್ಕೊಂಡಿರೋದು ಇವತ್ತಿನ ಯುವಕರಿಗೆ ಒಳ್ಳೆ ವಿಚಾರದ ಬಗ್ಗೆ ಜ್ಞಾನದ ಜ್ಯೋತಿಯನ್ನ ಬೆಳಗಿಸ್ತಾ ಇರ್ತಕ್ಕಂತ ದೊಡ್ಡ ವ್ಯಕ್ತಿ ಮಹಾದೊಡ್ಡ ವ್ಯಕ್ತಿ ಆಮೇಲೆ ಹಲವು ರಕ್ಷೆಗಳು ವೃಕ್ಷ ರಕ್ಷಾ ಒಡಗ ರಕ್ಷಾ ಪ್ರಾಣಿ ರಕ್ಷಾ ಪಕ್ಷಿ ರಕ್ಷಾ ಪರಿಸರ ರಕ್ಷಾ ಇದೆಲ್ಲವನ್ನ ಮಾಡ್ಕೊಂಡು ಇಲ್ಲಿವರೆಗೂ ಎಲ್ಲ ಪ್ರಕೃತಿ ಜೊತೆ ತುಂಬಾ ಸಮಯವನ್ನ ಕಳೀತಾ ಪ್ರಕೃತಿ ದೇವ್ರು ಕೊಟ್ಟಿರ್ತಕ್ಕಂಥ ಪ್ರಕೃತಿಯನ್ನ ಆರಾಧಿಸಿಕೊಂಡು ಲೇಖಕರು ಚಿಂತಕರು ನಿಮಗೆ ಬುಕ್ಗಳಿದೆ ಅಪರಾತ್ರ ಬರೆದಿರ್ತಕ್ಕಂಥ ಪುಸ್ತಕಗಳು ನಮ್ಮ ಯುವತಿಗೆ ತುಂಬಾ ಕನೆಕ್ಟ್ ಆಗುವಂತ ತುಂಬಾ ಅಳವಡಿಸ್ಕೊಳ್ತಕ್ಕಂಥ ಬುಕ್ಗಳಲ್ಲಿ ಇರ್ತಕ್ಕಂಥ ಹಾಡುಗಳು 14 ಮೆಟ್ಟಿಲು ಅಂತ ಹಾಡುಗಳು ಬರೆದಿದ್ದಾರೆ ಪ್ರತಿ ಹಾಡು ಕೂಡ ನಮ್ಮ ಜೀವನಕ್ಕೆ ಬೇಕಾಗಿರೋ ನೀತಿ ಪಾಠ ಹೇಳುವಂತ ಹಾಡುಗಳಿದ್ದಾರೆ ಮೋಟಿವೇಟ್ ಹಾಡುಗಳು ನೀತಿ ಪಾಠ ಹೇಳುವಂತ ಹಾಡುಗಳು ಮಾಡಿದ ಒಂದು ಕೆಲಸದ ಒಂದು ಸೀಕ್ರೆಟ್ ಹೇಳ್ತೀನಿ ಕೇಳಿ ಇದು ಈ ಕಸ ಹರಡುವುದು ಸುಲಭ ಅರಿವಿಲ್ಲದೆ ಹರಡುತ್ತದೆ ಕಸ ಕಸವನ್ನು ತೆಗೆಯಲು ಅರಿವಿರಬೇಕು ಅರಿವಿದ್ದವರು ಮಾತ್ರ ಕಸ ತೆಗೆಯುತ್ತಾರೆ ಈ ಕಸ ತೆಗೆಯುವ ಕೆಲಸ 5,000 ವರ್ಷಗಳ ಹಿಂದೆ ಕೃಷ್ಣ ಮಾಡ್ತಿದ್ದ ಕಸ ಮತ್ತೆ ಮುಸುರೆ ಕೆಲಸ ನಾನು ಅಂತ ಎಲ್ಲೋದ್ರೂ ಕಸ ತೆಗೆಯೋ ಕೆಲಸ ಮಾಡ್ತಿದ್ದಿದ್ದು ಕೃಷ್ಣ. ಇವತ್ತು ನೀವೆಲ್ಲ ಕೃಷ್ಣರಾಗಿದ್ದೀರಿ. ಬೆಟ್ಟಕ್ಕೆ ಹಿತ ಕೋರುವವರು ನೀವು, ಬೆಟ್ಟೋಹಿತರು ಅಂತ. ಪುರಕ್ಕೆ ಹಿತ ಕೋರುವವರು ಪುರಹಿತರು, ಪುರೋಹಿತರು. ನೀವು ಬೆಟ್ಟೋಹಿತರು, ನೀವು ಕಾಡೋಹಿತರು, ನೀವು ಅರಣ್ಯೋಹಿತರು. NSS ನ್ಯಾಷನಲ್ ಸರ್ವಿಸ್ ಸ್ಕೀಮ್, NSS ಕಾಲೇಜುಗಳಲ್ಲಿ ತುಂಬಾ. ನಿಮ್ದು ಏನ್ ಗೊತ್ತಾ ಬೆಸ್ಟ್, ಇವಾಗಲ್ಲ, ಇವಾಗೆಲ್ಲ ಚೆನ್ನಾಗಿ ಕೆಲಸ ಮಾಡ್ತೀರಿ. ಈವ್ನಿಂಗ್ 8 to 9 ನಿಮ್ದು ಎಂಟರ್ಟೈನ್ಮೆಂಟ್ ಇರುತ್ತೆ. ಅದನ್ನ ಲೈಫ್ ಟೈಮ್ ಮರೆಯೋಕ್ಕಾಗಲ್ಲ ನೀವು, ಯಾಕಂದ್ರೆ ನಾವೆಲ್ಲ ಅದನ್ನ ಎಂಜಾಯ್ ಮಾಡಿದೀವಿ. NSS ಅಲ್ಲಿ ನೈಟ್ 8 to 9 ಎಂಟರ್ಟೈನ್ಮೆಂಟ್ ಇರುತ್ತಲ್ಲ, ಇವತ್ತಿಗೂ ಜ್ಞಾಪಕ ಬರುತ್ತೆ. ಆ ಸುಖ ಅನುಭವಿಸಿದ್ವಿ ನಾವು. ನೀವು ಈ ಎಂಜಾಯ್ಮೆಂಟ್ ಇದೆಯಲ್ಲ, ಪ್ರೆಸೆಂಟ್ ಅಲ್ಲಿ ಇದ್ದು ಎಂಜಾಯ್ ಮಾಡಿ. ಜೀವನ ಪರ್ಯಂತ ನಿಮಗೆ ಇದೊಂದು ಸುಖ ನೆನಪಾಗಿರುತ್ತೆ. ಮತ್ತೆ ಅಹಂಕಾರದ ಅತ್ಯುಗ್ರ ಮಟ್ಟದ ವಯಸ್ಸಿದು. ಅಂಥದ್ರಲ್ಲೇ ನಿಮ್ಮಲ್ಲೆಲ್ಲ ಒಂದು ನಿರಹಂಕಾರ ಕಂಡು, ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟು ನಿರಹಂಕಾರಿಗಳಾಗಿದ್ದೀರಲ್ಲ ನೀವು. ನಮ್ಮ ವಯಸ್ಸು ಬಂದರೆ ನಿಮಗೆ ಅಹಂಕಾರನೇ ಇರೋದಿಲ್ಲ ಪಾಪ. ಯಾಕಂದರೆ ಅಹಂಕಾರದ ಪರಮಾವಧಿಯಲ್ಲಿ ಬಗ್ಗಿ ನಡೆದವನೇ ಸಂತಾನ. ಇದು ಸಿದ್ಧರ ಬೆಟ್ಟ, ತುಂಬ ಸಿದ್ಧರ ತಪಸ್ವಿಗಳ ಬೆಟ್ಟ. ಇಲ್ಲಿ ಬಂದ ಎಲ್ಲ ಯುವರಾಣಿಯರಿಗೂ ಮಹಾರಾಜರು ಸಿಗುತ್ತಾರೆ. ಇಲ್ಲಿ ಎಲ್ಲ ಯುವಕರಿಗೂ ಯುವರಾಣಿಯರು ಸಿಗುತ್ತಾರೆ. ಗೀತಾಂಜಲಿ ಯಾರಾದ್ರೂ ಚಾಟ್ ಮಾಡ್ತಾವಳ ಸರ್. ಕನ್ನಡದ ಭಾಷೆ ಅಷ್ಟು ಸುಂದರ. ಪದಜಾಲ ಏನು ಹಂಗೆ ಲೀಲಾಜಾಲವಾಗಿ ಹರಿಸ್ಕೊಂಡು ಹೋಗ್ಬೋದು. ಕನ್ನಡದವರಾಗಿ ಕನ್ನಡದಲ್ಲಿ ನಾವು ಹುಟ್ಟಿದ್ದೇ ನಮ್ಮ ಅದೃಷ್ಟ. ಹಾಡುಗಳಲ್ಲೇ ಜೀವನ ಸಾಗಿಸ್ಬಿಡ್ಬೋದು, ದುಃಖ ಮರಿಬೋದು. ಅಂತ ಹಾಡುಗಳು ಬಂದಿವೆ. ಈಗ ಹಾಡುಗಳ ಕೊಲೆ ಆಗ್ತಾ ಇದೆ, ಅದನ್ನು ಸ್ವಲ್ಪ ತಡಿಬೇಕಾಗಿದೆ ಅಷ್ಟೇ. ನಾವು ಮತ್ತೆ ನಿಮ್ಮಂಥ ಯುವಕರು ಬರೆಯೋಕೆ ಶುರು ಮಾಡಬೇಕು. ನಿಮ್ಮಂಥ ಯುವಕರು ಮತ್ತೆ ಪ್ರೇಮ ತುಂಬಬೇಕು. ಕಾಮಕ್ಕಿಂತ ಪ್ರೇಮ ಶ್ರೇಷ್ಠ, ಕಾಮ ಕೂಡ ಶ್ರೇಷ್ಠ. ಎರಡನ್ನೂ ಹಾಡು ಜೀವ ಕಳೆ ಕೊಡುತ್ತಿದೆ. ಒಂದನ್ನ ಒಂದು ಓವರ್ಟೇಕ್ ಮಾಡಬಾರ್ದು. ಇದನ್ನು ತಿಳ್ಕೊಂಡ್ಬಿಟ್ರೆ ಸಾಕು. ಎಲ್ಲ ಬಂಡಿಗೆ 2 ಚಕ್ರಗಳಿದ್ದ ಹಾಗೆ. ಏನು ನೋಡಿ, ಇವಾಗ ನಾವು 10 minutes ಟ್ರಾನ್ಸ್ ಹೊಟ್ಟೋದ್ವಿ ಅಲ್ವಾ. ನಾವು ನಮ್ಮೆಲ್ಲ ದುಃಖಗಳನ್ನು ಮರ್ತೀವಿ. ಹಾಡು ದುಃಖ ಮರೆಸುತ್ತೆ, ಯೋಗ ಬೆಳೆಸುತ್ತೆ, ಧ್ಯಾನ ಮಾಡಿಸುತ್ತೆ, ದೇವರನ್ನ ತೋರಿಸುತ್ತೆ. ತುಂಬ ಸಂತೋಷ ಆಗ್ತದೆ. ನೀವು ಯಾರು ನಮಗೆ ಗೊತ್ತಿಲ್ಲ, ನಾವು ಯಾರು ನಿಮಗೆ ಗೊತ್ತಿಲ್ಲ. ಇಲ್ಲಿ ಸಿದ್ಧರ ಬೆಟ್ಟದ ಮೇಲೆ ಈ ವೀಕ್ ಡೇ ಅಲ್ಲಿ ಸೇರೋದು ಅಂದ್ರೆ, ವೀಕ್ ಡೇ ವೀಕೆಂಡ್ ಅಲ್ಲ ಇದು ಸೇರೋದು. ನೀವಿಷ್ಟು ಜನ ಒಟ್ಟಿಗೆ ನಾವು ಮೀಟ್ ಆಗೋದು ಎಷ್ಟು ಅದೃಷ್ಟ ಅಲ್ವಾ. ಇದು ಯೋಗ ಅಲ್ವಾ. ಇದನ್ನ ವಂಡರ್ಫುಲ್. ಥ್ಯಾಂಕ್ ಯು ವೆರಿ ಮಚ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸರ್. ಇನ್ನೊಂದು ನಾವು ಏನ್ ಮಾಡಿದ್ವಿ, ಇದುವರೆಗೂ ಬಂದ ಎಲ್ಲ ಆರ್ಗನೈಸೇಷನ್ಸ್ಗೆ ಮೂಲ ದೋಷ ಆಗಿದ್ದು ಹಣ. ಅದ ಹಿಂದೆ ಹೋದ ಎಲ್ಲ ಆರ್ಗನೈಸೇಷನ್ಸ್ಗೂ ಕೆಟ್ಟ ಹೆಸರು ಬಂತು. ಆದರೂ ನಾವು ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕು, ಹಣ ಇರಬಾರ್ದು ಅಂತ ಯೋಚನೆ ಮಾಡಿ ಹಣವಲ್ಲದ, ಹಣ ಬಳಸದ, ಹಣ ಬಯಸದ ಒಂದು ಸಂಘಟನೆ ಮಾಡಿಕೊಂಡು ಕರ್ನಾಟಕದಲ್ಲಿ ತುಂಬ ಸಮ ಮನಸ್ಕರೆಲ್ಲ ಸೇರಿದ್ರು. ಏನು ನಾವು ಮಾಡೋದು, ಪ್ರಕೃತಿಗೆ ಏನು ಸಹಾಯ ಮಾಡೋಣ. ಮೂಲವಾಗಿ ಪ್ರಕೃತಿಗೆ ಮಾನವನಿಂದ ಆದ ಹಾನಿಯನ್ನು ಮಾತ್ರ ತಡೆಗಟ್ಕೊಂಡ್ರೆ ಸಾಕು. ನೋಡಿ, ಸೆಂಟ್ರಲ್ ಗೌರ್ಮೆಂಟ್ ಗ್ಯಾಸ್ ಫ್ರೀಯಾಗಿ ಕೊಟ್ಟ ತಕ್ಷಣ ನಮ್ಮೂರಿನ ಕಾಡುಗಳೆಲ್ಲ ಬೆಳ್ಕೊಂಡ್ಬಿಟ್ಟು ಅದನ್ನು ಯಾರು ಬೆಳೆಸಿದ್ದಲ್ಲ, ಅದಷ್ಟಕ್ಕದೇ ಬೆಳೆಸ್ಕೊಳುತ್ತೆ. ನಮ್ಮ ಸಂತಾನವನ್ನು ನಾವು ಹೆಂಗೆ ಕಾಪಾಡ್ತೀವೋ ಮರಗಳು ಅವ್ರ ಸಂತಾನನ ಅವೇ ಬೆಳೆಸ್ಕೊಳುತ್ತೆ. ಹಾಗಾಗಿ ಮರ ನೆಡಬೇಕಾಗಿಲ್ಲ, ಅವಶ್ಯಕತೆ ಬೆಳ್ಕೊಳ್ಳುತ್ತೆ. ಆದರೆ ಏನು ನಮ್ಮಿಂದ ಹಾನಿಗೊಳಗಾಗ್ತಾ ಇದೆ, ನಿಮ್ಮ ಗೌರಿಬಿದೂರಾಗಲಿ, ನಿಮ್ಮ ಬೆಳಗಾಮಾಗಲಿ, ನಿಮ್ಮ ಯಾವುದೇ ಹಳ್ಳಿ, ಆ ಹಳ್ಳಿ ಈ ಹಳ್ಳಿ ಎಲ್ಲಗಳಲ್ಲೂ ಅಡ್ವರ್ಟೈಸ್ಮೆಂಟ್ಸ್ನ ಮರಗಳಿಗೆ ಹೊಡೆಯೋದು ಶುರು ಮಾಡಿದ್ರು ಜನ. ಆ ಮರನ ಬಳಸ್ಕೊಂಡ್ರು. ಮರ ಆಕ್ಸಿಜನ್ ಕೊಡುತ್ತೆ. ಒಂದೊಂದು ಮರ 4 ಕೋಟಿ ರೂಪಾಯಿ ಆಕ್ಸಿಜನ್ ಒಂದು ದಿನಕ್ಕೆ ಕೊಡುತ್ತೆ. ನಾವು ಯಾರು ಗಮನಿಸ್ತಾ ಇಲ್ಲ, ಬೆಲೆ ಕಟ್ತಾ ಇಲ್ಲ, ಫ್ರೀಯಾಗಿ ಸಿಗೋದಕ್ಕೆ ಗೌರವ ಇಲ್ಲ. ಅದರ ಮೇಲೆ ಮೊಳೆಗಳು ಹೊಡೆದು, ಮೊಳೆಗಳು ನಮಗೆ ಹೇಗೆ ಟೆಟ್ನಸ್ ಕೊಡುತ್ತೋ ಹಾಗೆ ರೋಗ ಹರಡುತ್ತೆ ಮರಗಳಿಗೆ. ತುಂಬ ಜೀವ ಪಡೆಯೋ ಮರಗಳು ಕೂಡ ಬೇಗ ರೋಗ ಬಂದು ಸಾಯುತ್ತೆ. ಹೀಗೆ ನಾವೇನು ಮಾಡಿದ್ವಿ, ವಾರಕ್ಕೆ 1 ಗಂಟೆ ಮಾತ್ರ ಮರಗಳಿಗೆ ನಾವು ಕೊಡೋಣ, ಹಣ ಕೊಡೋದು ಬೇಡ. ಆ 1 ಗಂಟೆ ಎಲ್ಲಿ ಕೊಡೋಣ, ನಾವಿರುವ 900 ಎಕರೆಯಲ್ಲಿ ಮಾತ್ರ ಕೊಡೋಣ. ಯಾಕಂದ್ರೆ ನಾವು ನಿಂತ್ಕೊಂಡ್ರೆ ನಮ್ಗೆ ಸುತ್ತಲೂ ಕಣ್ಣಳತೆಗೆ ಸಿಗೋದು 900 ಎಕರೆ. ಆ ಏರಿಯಾ ನಡ್ಕೊಂಡು ಹೋಗ್ಬೋದು ನಾವು. ಹಾಗಾಗಿ ಅಷ್ಟರೊಳಗಿರೋ ಮರಗಳನ್ನ ನಾವು ಕಾಪಾಡ್ಕೊಳ್ಳೋಣ, ನಮ್ಮ ಜವಾಬ್ದಾರಿ ಅನ್ಕೊಳ್ಳೋಣ ಅಂತ ನಾವು ಶುರು ಮಾಡಿದ್ವಿ ಕರ್ನಾಟಕದಾದ್ಯಂತ. ಇವತ್ತು ನಿಮಗೆ ಮರಗಳ ಮೇಲೆ ಕಡಿಮೆ ಪೋಸ್ಟರ್ಸ್ ಕಾಣ್ತಾ ಇದೆ. ಮೊದಲು ಮರಗಳು ಕಾಣದಷ್ಟು ಪೋಸ್ಟರ್ಸ್ ಇದ್ದವು. ಜಾಬ್, ನಿಮಗೆ ಅದು ಬೇಕಾ ಇದು ಬೇಕಾ, ಹತ್ತಿಗಣಿ ಔಷಧಿ ಎಲ್ಲ ಸಿಗೋ. ನಾವು ಅದನ್ನು ತೆಗೆದು ಒಂದು ರೆವಲ್ಯೂಷನ್ ಮಾಡ್ಕೊಂಡಿದ್ವಿ. ಅವ್ರಿಗೆ ಫೋನ್ ನಂಬರ್ ಇರುತ್ತೆ, ಅವ್ರಿಗೆ ಫೋನ್ ಮಾಡಿ ಅವ್ರ ಕೈಲೇ ತೆಗೆಸಿದ್ವಿ. ಹೀಗೆ ಮಾಡಿ ಮರಗಳ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ವಿ. ಮರಗಳು ಅವಶ್ಯಕವೇ, ಬೆಳೆಯೋ ಹಂಗೆ ಮಾಡಿದ್ವಿ. ಪಾತಿಯಿಂದ ಮರಗಳು ಸಾಯ್ತಾ ಇದೆ. ಈ ಕಾಂಕ್ರೀಟ್ ವರ್ಲ್ಡಲ್ಲಿ ಬೆಳವಣಿಗೆ ದೃಷ್ಟಿಯಿಂದ ಪಾತಿನ ಗುಡದವರೆಗೂ ಮುಚ್ಚಿಬಿಟ್ರು ಕಾಂಕ್ರೀಟ್ ಆಗಿ. ಮಳೆ ನೀರು ಕೂಡ ಅದಕ್ಕೆ ಇಳಿಯೋದಿಲ್ಲ ಹಾಗೆ ಮಾಡಿದ್ರು. ನಾವು ಪಾತಿನ ಕ್ಲೀನ್ ಮಾಡೋಕ್ಕೆ ಶುರು ಮಾಡಿದ್ವಿ. ಹೀಗೆ ಆದಾಗ್ಲಿಂದ ಕರ್ನಾಟಕದಲ್ಲಿ ಮರಗಳ ರೆವಲ್ಯೂಷನ್ ಆಗಿ ಮರಗಳು ಕಾಪಾಡಲ್ಪಟ್ಟಿವೆ. ಹೀಗೆ ನಿಮ್ಗೆ ಯಾಕೆ ಈ ವಿಚಾರ ಹೇಳ್ತಾ ಇದ್ದೀನಿ ಅಂದರೆ, ನೀವು ಕೂಡ ವಾರಕ್ಕೊಂದು ಗಂಟೆ ಅಥವಾ ತಿಂಗಳಿಗೊಂದು ಗಂಟೆ ಮರಗಳಿಗೋಸ್ಕರ ಕಟಿಂಗ್ ಪ್ಲೇಯರ್ ಹಿಡಿದು ಪಿಂಡ್ಗಳು ಒಂದೇ 1 ಗಂಟೆ. ನಿಮ್ಮ ಸುತ್ತಮುತ್ತಲು ಎಷ್ಟು ಮರ ಇದೆಯೋ ಅಷ್ಟನ್ನು ಮಾತ್ರ ಕಾಪಾಡಿ ಸರ್. ಒಬ್ಬೊಬ್ಬರು 1 ಮರನ ಕಾಪಾಡಿದ್ರು ನಮ್ಮ ಈ 100 ಕೋಟಿ ಜನಸಂಖ್ಯೆ 100 ಕೋಟಿ ಮರಗಳನ್ನು ಕಾಪಾಡಬೇಕು. ಇದೊಂದು ಉದ್ದೇಶ. ಇದು ನಿಮಗೆ ಮನಸ್ಸಿಗೆ ಆಹ್ಲಾದ ಕೊಡುತ್ತೆ, ಆನಂದ ಕೊಡುತ್ತೆ. ಒಂದು ಹಾಡು ಕೇಳಿದ್ರೆ ಎಷ್ಟು ಖುಷಿ ಸಿಗುತ್ತೋ, ಒಂದು ಮರನ ಒಂದು ಮೊಳೆಯಿಂದ ಬಿಡಿಸಿದ್ರೆ ನಿಮ್ಗೆ ಅಷ್ಟು ಸುಖ ಸಿಗುತ್ತೆ. ನಿಮ್ಮ ಮೈಯಲ್ಲಿ ಒಂದು ಮುಳ್ಳೆ ಚುಚ್ಕೊಂಡ್ರೆ ಅದನ್ನು ತೆಗೆಯೋವರೆಗೂ ಮನುಷ್ಯ ಅಂತ ಇರಲ್ಲ. ಕಿವಿಲಿ ಇರಿಟೇಟ್ ಆದರೆ ಒಂದು ಇಯರ್ ಬಡ್ ತಗೋತೀವಿ, ಆ ಮರಕ್ಕೆ ಮಳೆ ಹೊಡೆದು ಬಿಡ್ತಾರೆ, ವರ್ಷಗಟ್ಟಲೆ ಅದೆಷ್ಟು ನೋವು ಅನುಭವಿಸುತ್ತೆ. ಆ ಸಂವೇದನೆ ನಿಮ್ಮಲ್ಲಿ ಬರಬೇಕು ಮರಕ್ಕಾದ ಹಾನಿ. ಇದನ್ನು ಅವೇರ್ನೆಸ್ ನೀವು ಮಾಡಿಕೊಂಡು ಮರಗಳ ಕಾಪಾಡಿ. ಮರಗಳಿಂದ ನಮಗೆ ಕೊರೋನಾ ಕೂಡ ಬರಲ್ಲ. ಭೂತಾನಲ್ಲಿ ಮಾಡಿದ ಜನಗಳು ಈ ಅವೇರ್ನೆಸ್ಸಿಂದ ಟೋಟಲ್ ವರ್ಲ್ಡಲ್ಲಿ ಕರೋನಾ ಕಾಣಿಸ್ಕೊಂಡ್ರು, ಟೋಟಲ್ ಭೂತಾನಲ್ಲಿ 1 ಕೇಸ್ ಇಲ್ಲ. ಬಿಕಾಸ್ ಆಕ್ಸಿಜನ್ ರೆವಲ್ಯೂಷನ್. ನೀವು ಇದನ್ನೆಲ್ಲ ಮಾಡ್ತೀರಿ ಅಂತ ಭಾವಿಸ್ತಾ ದಯವಿಟ್ಟು ನಮ್ಗೆ ತುಂಬ ಖುಷಿಯಾಯಿತು ನಿಮ್ಮನ್ನು ಭೇಟಿಯಾಗಿದ್ದು. ಧನ್ಯವಾದ. ಅಹೋರಾತ್ರ. ಮೇಲೆಲ್ಲ ನೋಡಿದ್ರ ನೀವು, ಫುಲ್ ಹತ್ತು ಬಿಟ್ಟಿದ್ರಾ? ಏನೋ ನೀವು ಹಂಗೆ ನೀವು ನೋಡ್ಕೊಂಡ್ ಬಂದ್ಬಿಟ್ಟು ಅಲ್ರೋ, ನೀವು ಹತ್ತಿರೋರು ಇಳಿದಿದ್ದೆ ಯಾಕೆ? ಜೀವನದಲ್ಲಿ ಹತ್ಬೇಕಷ್ಟೇ. ಕೇಳಿ ಮೇಡಮ್ ಹೇಳ್ತಿದಾರೆ. ಈಗೆಲ್ಲ ಎನ್ವಿರಾನ್ಮೆಂಟ್ ಜೊತೆಗೆ ನಿಮ್ ಬಾಡಿನೂ ಕ್ಲೀನ್ ಮಾಡ್ಕೊಂಡಿದ್ದೀರಾ. ಹೇಗೆ ಹೇಳಿ, ನೀರು ಬಾಡಿ ಔಟ್ ಸೈಡ್ ಕ್ಲೀನ್ ಆಯ್ತು, ಒಳಗಡೆ ಇಂಟರ್ನಲ್ಲಿನೂ ನೀವು ಕ್ಲೀನ್ ಮಾಡ್ಕೊಂತಾ ಇದ್ದೀರಾ. ಹೇಗೆ ಹೇಳಿ, ಬ್ರೇಕ್ಫಾಸ್ಟ್ ಊಟ ಏನು ಸೇರಿಲ್ಲ ಅಲ್ಲ. ಯು ಆರ್ ಗಿವಿಂಗ್ ಟೈಮ್ ಫಾರ್ ಯುವರ್ ಬಾಡಿ ಟು ಕ್ಲೀನ್ ದ ಬಾಡಿ ಅಂಡ್ ಟು ಹೀಲ್ ದ ಬಾಡಿ ಅಲ್ವಾ. ಸೊ ಇವತ್ತು ಜೊತೆಗೆ ಪರಿಸರ ಕ್ಲೀನ್ ಮಾಡೋದ್ರಲ್ಲೂ ನಿಮ್ ದೇಹನೂ ಶುದ್ಧಿ ಮಾಡ್ಕೊಳ್ಳೋದ್ರಲ್ಲೂ ಇದ್ದೀರಾ ನೀವು. ನಿಮ್ಗೆ ಗೊತ್ತಿಲ್ಲದೆ ಅದಾಗ್ತಾ ಇದೆ. ಸೊ ಎನ್ವಿರಾನ್ಮೆಂಟ್, ಈ ಪ್ಲೇಸು ಎಲ್ಲ ನಿಮ್ ದೇಹಕ್ಕೆ ಸಹಕರಿಸ್ತಾ ಇದೆ. ಇನ್ನು ಜಾಸ್ತಿ ಪುಣ್ಯ ಸೇರ್ಕೊಳ್ತಾ ಇದೆ ನಿಮ್ಗೆಲ್ಲರೂ. ಒಳ್ಳೇದಾಗ್ಲಿ. ಹ್ಯಾಪಿ ಫಾಸ್ಟಿಂಗ್. Whenever I had ice cream or cold water, I would experience a sharp shooting sensation. So I just ಕೂಗಾಡ್ತಿದ್ರೆ ತಿಂಡಿ ಇಷ್ಟೊತ್ತಾರು ಕೊಟ್ಟಿಲ್ಲ, 12 ಕಾಲಿಗೆ ಇಷ್ಟೊತ್ತಾರು ತಿಂಡಿ ಕಾಫಿ ಯಾವ್ದು ಕುಡಿದೋದನ್ನ ಖುಷಿಯಾಗಿ ಇನ್ನೂ ಒಂದಷ್ಟಿದ್ರು ಇರ್ತೀರ. ಇದೇ ಪ್ರಕೃತಿ ಜೊತೆ ನಾವು ಬೆರ್ತಾಗ ಇದೇ ಸಿಗೋದು ನಮ್ಗೆ. ಇಷ್ಟೇ ಅರ್ಥ ಮಾಡ್ಕೊಳ್ಳಿ, ನಾವ್ ಎಂತ ದೊಡ್ಡ ಅರಮನೆ ದೊಡ್ಡ ಹೋಟ್ಲಿಗೆ ಹೋದ್ರೂ ಈ ಸಂತೋಷ ಸಿಗೋದಿಲ್ಲ. ತಿಂಡಿ ಊಟ ಏನು ತಿಂದಲ್ಲ ಇದ್ರು ಪ್ರಕೃತಿ ಜೊತೆ ನಾವು ಬೆರ್ತಾಗ ಅದು ಆಟೋಮೆಟಿಕ್ ನಮ್ಗೆ ಸಂತೋಷ. ಈ ಒಂದು ಕಾರ್ಯಕ್ರಮನ ಇಲ್ಲಿ ನಮ್ಗೆ ಬಹುಶಃ ಸರ್ನ ನೀವು ನೋಡಿದಿರಾ ಏನೋ ಗೊತ್ತಿಲ್ಲ, ಫೇಸ್ಬುಕ್ ಅಲ್ಲಿ ನೋಡಿರ್ತೀರಾ. ಓಕೆ, ತುಂಬಾ ಆಧ್ಯಾತ್ಮಿಕ ಕ್ಷೇತ್ರಗಳು ಯಾವ್ಯಾವ ಇದಾವೆ ಅವನ್ನೆಲ್ಲದನ್ನು ನಮಗ್ ತೋರಿಸ್ತಾ ಇರ್ತಾರೆ. ಯಾವ್ದು ನಾವು ನೋಡೇ ಇರೋದಿಲ್ಲ ಎಷ್ಟೊಂದು ಕ್ಷೇತ್ರಗಳನ್ನ, ಅಂತ ಕ್ಷೇತ್ರಗಳನ್ನ ನಮ್ಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ. ನಾನ್ ಕೂಡ ಅವ್ರ ವಿಡಿಯೋಗಳನ್ನ ತುಂಬಾ ನೋಡಿದ್ದೀನಿ. ಅವರ ಹತ್ರ ಅಂತೇಳಿ ಅವ್ರ ಕಾರ್ಯಕ್ರಮನ ನಡೆಸ್ಕೊಡ್ತಾರೆ. ಅವ್ರ ಇವತ್ತು ಈ ಕ್ಷೇತ್ರದಲ್ಲಿ ನಮ್ಗೆ ಈ ಜಾಗದಲ್ಲಿ ನೋಡಿ, ಈ ಮರದ ಕೆಳಗೆ ನೋಡಿ, ಈ ಒಂದು ಮರ ನಮ್ ಇಷ್ಟನೂ ಒಗ್ಗೂಡಿಸ್ತಿಲ್ಲ. ಇದೊಂದು ಮರ 100 ಜನ ಇವತ್ತು ಕೆಳಗಡೆ ಕೂತ್ಕೊಂಡಂಗ್ ಮಾಡಿದೆ. ಆ ರೀತಿ ಒಬ್ಬ ಮನುಷ್ಯ ಸಮಾಜದಲ್ಲಿ ಬೆಳಿಬೇಕು. ಆ ಒಂದ್ ಮರಕ್ಕಿರೋ ಶಕ್ತಿ ನಮ್ಗೆ ಯಾಕೆ ಇರಕ್ ಸಾಧ್ಯ ಖಂಡಿತ ಇರ್ತದೆ. ಆ ಮರ ರೀತಿ ನಾವು ಬೆಳೆಯೋಣ, ಒಂದ್ ಒಳ್ಳೆ ಗಾಳಿ ಕೊಡ್ತು, ನಮ್ಗೆ ಕೂತ್ಕೊಂಡು ಎಂಜಾಯ್ ಮಾಡಕ್ ಒಂದು ಅವಕಾಶ ಮಾಡಿಕೊಡ್ತು. ಈ ರೀತಿ ನಾವು ತ್ಯಾಗ ಮನೋಭಾವನೆ ಇಟ್ಕೊಂಡು ಬೆಳಿಬೇಕು. ಅದೇ NSS ಅಲ್ಲಿ ನಿಮಗೆ ಕಲಿಸೋದು. ಈ ಒಂದು ಕಾರ್ಯಕ್ರಮನ ನಡೆಸ್ಕೊಟ್ಟಂತ ಸರ್ ಅವ್ರಿಗೆ ನಮಗೆ ನಮ್ಮ NSS ಮತ್ತೆ ಕಾಲೇಜು ವತಿಯಿಂದ ತುಂಬೂರದ ಧನ್ಯವಾದಗಳನ್ನ ಅರ್ಪಿಸಿದ್ದೀವಿ. ಅದೇ ರೀತಿ ಬೊಬೆ ಮೇಡಮ್ ಅವರು ಪಾಪ ರಾತ್ರಿ ನಮ್ಗೆ ಹೇಳಿದ್ರು, ನೆನ್ನೆ ಹೇಳಿ ನಾನು ಬರ್ತೀನಿ ಬೆಳಗ್ಗೆ ಟ್ರೆಕ್ಕಿಂಗ್ಗೆ ಅಂತೇಳಿ. ಅವ್ರು ಕೂಡ ಈ ಕಾರ್ಯಕ್ರಮಕ್ಕೆ ನಡೆದಿ ನಮ್ ಜೊತೆನೆ ಬರ್ದಿ, ಮಕ್ಳ ಜೊತೆ ಬೆರ್ತು ಅವರು ಹಾಡುಗಳನ್ನ ಆಡ್ತಾ ತುಂಬಾ ನಮಗೂ ಸಂತೋಷ ಕೊಟ್ಟಿದ್ದಾರೆ, ಅವರು ಸಂತೋಷ ಪಡೆದಿದ್ದಾರೆ. ಅದಕ್ಕೋಸ್ಕರ ಅವ್ರಿಗೂ ಕೂಡ ನಮ್ಮ NSS ಮತ್ತೆ ವಿದ್ಯಾಧಿ ಲಾ ಕಾಲೇಜ್ ವತಿಯಿಂದ ತುಂಬಾ ಧನ್ಯವಾದಗಳನ್ನ ಅರ್ಪಿಸ್ತೀವಿ. ಮತ್ತೆ ಅವ್ರ ತಂಡದ ಅನೇಕ ಸದಸ್ಯರಿದ್ದಾರೆ, ಅವ್ರ ಹೆಸರುಗಳು ಗೊತ್ತಿಲ್ಲ, ಅವ್ರಿಗೂ ಕೂಡ ನಮ್ಮ NSS ವತಿಯಿಂದ ತುಂಬಾ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ.